ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಇಡೀ ಮುಸ್ಲಿಂ ಸಮುದಾಯ ಜಾಗೃತವಾಗಿದೆ, ಅತಿ ಹೆಚ್ಚು ಮುಸ್ಲಿಮರು ಈ ಬಾರಿ ಮತದಾನ ಮಾಡಿದ್ದಾರೆ, ಇದನ್ನ ಹಿಂದೂ ಸಮಾಜ ಗಮನಿಸಬೇಕು ಎಂದಿದ್ದಾರೆ. ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ, ಇಡೀ ಮುಸ್ಲಿಂ ಸಮಾಜ ಜಾಗೃತ ಆಗಿದೆ. ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಕೂಡ ಬಂದಿರುವಂತಹ ಅಭಿಪ್ರಾಯದಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಈ ಬಾರಿ ಮತದಾನ ಮಾಡಿದ್ದಾರೆ. ಹಿಂದೆ ಅನೇಕ ಚುನಾವಣೆಗಳ ಹೋಲಿಕೆ ಮಾಡಿದಾಗ ಒಟ್ಟಾಗಿ ಮುಸಲ್ಮಾನರು ವೋಟ್ ಮಾಡಿದ್ದಾರೆ ಮತ್ತು ಅತಿ ಹೆಚ್ಚು ಮತದಾನ ಮಾಡಿದ್ದಾರೆ. ಹಿಂದೂ ಸಮಾಜವನ್ನು ಜಾತಿ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು ಒಡೆದಿದ್ದಾವೆ ನೋಡ್ತಾ ಇದ್ದೀವಿ. ಜಾತಿ ಹೆಸರಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಒಡೆದ್ರೆ ಮುಸಲ್ಮಾನ್ ಸಮಾಜ ಮಾತ್ರ ಒಂದಾಗಿ ಅತಿ ಹೆಚ್ಚು ಮತದಾನ ಮಾಡಿದ್ದು ಈ ಬಾರಿಯ ವಿಶೇಷ. ಹಿಂದುತ್ವದ ಬಗ್ಗೆ ಆಸಕ್ತಿ ಇರೋರು ಎಲ್ಲ ಜಾತಿಯವರು, ಅದು ಲಿಂಗಾಯತರಾಗಿರ್ಬೋದು, ಈಡಿಗ ಸಮಾಜ ಆಗಿರ್ಬೋದು, ಹಿಂದುಳಿದವರಿರ್ಬೋದು, ದಲಿತರಿರ್ಬೋದು, ಮುಂದುವರ ಸಮಾಜ ಇರ್ಬೋದು, ಎಲ್ಲ ಸಮಾಜವೂ ಕೂಡ ನನಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟರೆ ತುಂಬ ಸಂತೋಷ. ಒಂದು, ನನಗೆ ಹಿಂದುತ್ವದ ಹೆಸರಿನಲ್ಲಿ ನನಗೆ ವೋಟ್ ಮಾಡಿದ್ದಾರೆ. ಎರಡನೇದು, ಅನ್ಯಾಯ ಆಗಿದೆ ಅನ್ನೋದು ವೋಟ್ ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣ ಮಾಡಬೇಕು ಅನ್ನೋದಕ್ಕೆ ವೋಟ್ ಮಾಡಿದ್ದಾರೆ. ಹೀಗೆ ಈ ಮೂರು ಅಂಶದ ನನಗೆ ವೋಟ್ ಮಾಡಿದ್ರೆ ಕಾಂಗ್ರೆಸ್ಸು ಮತ್ತು ರಾಘವೇಂದ್ರರು ಜಾತಿ ಹೆಸರಲ್ಲಿ ವೋಟ್ ತಗೊಳ್ಳುವಂಥ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಏನೇ ಆದರೂ ಕೂಡ ನನ್ನ ವಿಚಾರ ಸಿದ್ಧಾಂತವನ್ನು ಜನ ಮೆಚ್ಚಿರೋದು ನನಗೆ ತುಂಬ ಸಂತೋಷ. ನಾನು ಚುನಾವಣೆ ಸ್ಪರ್ಧೆ ಮಾಡಿದ ಉದ್ದೇಶವೇ ಈ ರೀತಿ ಜಾಗೃತಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿಯ ವಿಚಾರ ಏನಿದೆ ಹಿಂದುತ್ವದ ವಿಚಾರದ ಬಗ್ಗೆ ಜಾಗೃತಿ ಆಗಬೇಕು, ಪಕ್ಷದ ಶುದ್ಧೀಕರಣ ಆಗಬೇಕು ಅನ್ನೋದು ಉದ್ದೇಶದಿಂದ ನಾನೇನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಅದು ಯಶಸ್ವಿಯಾಗಿದೆ ಅನ್ನೋಂಥ ಅಂಶ ನನಗೆ ಸಮಾಧಾನ ತಂದಿದೆ.